ಬಹುಮಾನದ ಅಧ್ಯಕ್ಷರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಉಪ್ಪಿನಂಗಡಿ ಡಿವಿಷನ್ ಮಟ್ಟದ ಪ್ರತಿಭೋತ್ಸವದಲ್ಲಿ ನಾ ಕಂಡ ಕರ್ನಾಟಕ ಯಾತ್ರೆ ಎಂಬ ವಿಷಯದಲ್ಲಿ ನಿಮ್ಮ ಮುಂದೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಪ್ರಿಯ ಸಭೀಕರೇ, ರೆಸ್ಪೆಕ್ಟ್ ಇನ್ ಮ್ಯಾನ್ ಕೈನ್, ಮಣ್ಣು ಕುಲವನ್ನು ಗೌರವಿಸಿ ಎಂಬ ಉದಾತ್ತವಾದ ಸಂದೇಶವು ಸರ್ವ ಮಾನವ ಕೋಟಿಯ ಕರೆಯಾಗಿ ಹೃದಯವಂತರ ಧ್ವನಿಯಾಗಿ ಕರ್ನಾಟಕದ ಅಷ್ಟ ದಿಕ್ಕುಗಳಿಂದಲೂ ಕೇಳಿ ಬರುತ್ತಿತ್ತು. ಗುಂಬಜ್ ನಗರ್ ಗುಲ್ಬರ್ಗಾದಿಂದ ಬಂದರ್ ನಗರ ಮಂಗಳೂರು ತನಕ ಸಾಗಿ ಬಂದ ಮಹಾಯಾತ್ರೆ ಕರ್ನಾಟಕ ಎಕ್ಸ್ಪಿಡಿಯೇಷನ್ ಎಂದು ಹೆಸರಾಗಿತ್ತು. ಪ್ರವಿಶಾಲ ಜಗತ್ತನ್ನೇ ಗ್ಲೋಬಲ್ ವಿಲೇಜ್ ಅನ್ನಾಗಿ ಮಾಡಿದ ಮಾನವನೇ ತನ್ನ ಕುಲವನ್ನು ಗೌರವಿಸಲು ತನ್ನವರಲ್ಲಿಯೇ ವಿನಂತಿ ಮಾಡಿಕೊಳ್ಳಬೇಕಾಗಿ ಬಂದಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಬದಲಾಗುತ್ತಿರುವ ಸರ್ಕಾರಗಳ ಮಧ್ಯೆ ಆಹಾರ ಉತ್ಪನ್ನಗಳಿಂದ ಹಿಡಿದು ಪೆಟ್ರೋಲಿಯಂ ವರೆಗೂ ಎಲ್ಲಕ್ಕೂ ಬೆಲೆ ದಿನದಿಂದ ಏರುತ್ತಿದೆ. ಈ ಮಧ್ಯೆ ಬುದ್ಧಿಜೀವಿಗಳ ಪಟ್ಟಿಯಲ್ಲಿ ಕಾಣುತ್ತಿರುವ ಪಾಶ್ಚಾತ್ಯ ಲೋಕದ ಕೆಲವರಂತೂ ಮಾನವನಿಗೆ ಡಾಲರ್ ಅಥವಾ ರೂಪಾಯಿ ಆಧಾರದಲ್ಲಿ ಬೆಲೆ ಕಟ್ಟತೊಡಗಿದ್ದಾರೆ. ಇಂಗ್ಲಿಷ್ ಇತಿಹಾಸದಂತ ಕತೆ ಶೇಕ್ಸ್ಪಿಯರ್ ಅಂತೂ ಮ್ಯಾನ್ ಇಸ್ ಯೂಸ್ಲೆಸ್ ಎಮೋಷನ್, ಮಾನವ ಎನ್ನುವುದು ಉಪಕಾರ ಶೂನ್ಯ ಮಾತ್ರ ಅಂತ ವರ್ಧಿಸಿದ್ದಾರೆ. ಇನ್ನೋರ್ವ ಸಂಶೋಧಕ ಪೀಟರ್ ಎಡಿಸನ್ ಎಂಬುವನು ಮಾನವನಿಗೆ $60 ಲಕ್ಷ ಬೆಲೆ ಕಟ್ಟುತ್ತಾನೆ. ಇಷ್ಟಕ್ಕೂ ಮಾನವ ಶರೀರ ದುರ್ಬಲವೇ ಅಥವಾ ತಾತ್ಸಾರದ ವಸ್ತುವೆ? ಶರೀರದ ಒಳಗಿರುವ ಅಮೂಲ್ಯ ಆತ್ಮಕ್ಕೆ ಬೆಲೆ ಇಲ್ಲವೇ? ಇಂಥವರು ತಿಳಿಯಲಿ, ಇಂಥವರ ಅನುಯಾಯಿಗಳು ತಿಳಿಯಲಿಕ್ಕಾಗಿ ಸುಲ್ತಾನುಲ್ಯಮಾ ಕಾಂದವರು ಕೋಮು ಸಂಘರ್ಷ ಕೊಲೆ ಅತ್ಯಾಚಾರ ಸುಲಿಗೆ ವಿರುದ್ಧ ನಡೆದ ಮಹಾಯಾತ್ರೆಯ ನೇತೃತ್ವ ವಹಿಸಿದ ಕಾಂದವರ ಯಾತ್ರೆ ಕರ್ನಾಟಕ ಯಾತ್ರೆ ಯಶಸ್ವಿಯಾಯಿತು. ಪ್ರಿಯ ಸಭೀಕರೇ, ಇಂಥವರು ತಿಳಿದಿರಲಿ, ಮಾನವ ಶರೀರ ಒಳಗಿರುವ ಆತ್ಮ, ಅವನ ಕಾಣುವ ಶರೀರ ಅದು ಗಾಡಿಯೊಂದು ಹೊರಭಾಗ ಮಾತ್ರ, ಅವನ ಆತ್ಮವೇ ಅದರ ಇಂಜಿನ್. ಬಾಡಿಯಷ್ಟೇ ಹಾಲಾಗಲಿ, ಎಂಜಿನ್ ಸರಿ ಇದ್ದರೆ ಅದನ್ನು ಯಾವುದಕ್ಕಾಗಿ ಜೋಡಿಸಿ ಓಡಿಸಬಹುದು? ಹಾಗಾಗಿದೆ, ಮನುಷ್ಯನ ಆತ್ಮ ಒಳ್ಳೆಯದಾದರೆ ಅದರ ಮೌಲ್ಯ ಕೂಡ ಹಿಗ್ಗುತ್ತದೆ. ಹಾಗಾಗಿದೆ ಮನುಕುಲದ ಮಾರ್ಗದರ್ಶಿ ಪವಿತ್ರ ಕುರಾನ್ ಮನುಕುಲವನ್ನು ಗೌರವಿಸಿದೆ. ಮನುಷ್ಯನ ಪ್ರಾಣ ರಕ್ತಗಳಿಗೆ ಗೌರವಿಸಬೇಕೆಂದು ಇಸ್ಲಾಮಿನ ಪರಮೋನ್ನತ ನಾಯಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸಿದ್ದಾರೆ. ಅವರ ವಿದಾಯದ ಭಾಷಣ ಕೂಡ ಅದೇ ಆಗಿತ್ತು. ತಿಳಿಯಿರಿ, ಈ ತಿಂಗಳ ದಿನವನ್ನು ಮತ್ತು ಪಟ್ಟಣವನ್ನು ನಾನು ಪವಿತ್ರಗೊಳಿಸಿದಂತೆ ನಿಮ್ಮ ರಕ್ತ, ನಿಮ್ಮ ಸಂಪತ್ತು, ನಿಮ್ಮ ಮಾನವನ್ನು ಪವಿತ್ರಗೊಳಿಸುತ್ತೇನೆ ಎಂದು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಇದೇ ಆಶಯವನ್ನು ಬಿಗಿ ಹಿಡಿದು ಹಲವು ಜನೋಪಯೋಗಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಕರ್ನಾಟಕದ ಸಾಂಖ್ಯ ಶಕ್ತಿ SSF ನಡೆಸಿದ ಮಹಾಯಾತ್ರೆ ಜಾತಿ ಧರ್ಮ ಭೇದವನ್ನೇ ಮನುಷ್ಯ ಮಕ್ಕಳಿಗೆ ಗೌರವಿಸುವಂತಾಗಲು SF ನಡೆಸ ಮಹಾಯಾತ್ರೆ ಕರ್ನಾಟಕ ಎಸ್ಪಿರೇಷನ್ ಎಂದು ಹೆಸರಾಗಿತ್ತು. ಇದರ ನೇತೃತ್ವವನ್ನು ಸುಲ್ತಾನ್ ಉಲ್ಲಿಲಮಾ ಕಾಯ್ದು ಜಮಾನ್ ಕಮರ್ ಉಲ್ಲಿಮಾ ಎಂಬೆಲ್ಲ ಬಿರುದು ಪಡೆದ ನೇತಾರ. ನಾಲೆಜ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಅರಿವು ಮನುಷ್ಯನನ್ನು ಪರಿಪೂರ್ಣಗೊಳಿಸುತ್ತದೆ, ಅದವನ ಉತ್ತುಂಗಕ್ಕೆ ಕಾರಣವಾಗುತ್ತದೆ ಎಂಬ ಮಾತು ಸೂಕ್ತವೆನಿಸುವ ನಾಯಕ. ತನ್ನ ಕಾರುಣ್ಯ ಸೇವೆಯನ್ನು ರಾಜ್ಯ ರಾಷ್ಟ್ರ ಗಡಿ ದಾಟಿಸಿದ ನೇತಾರ. 2009ರಲ್ಲಿ ಪ್ರತಿಷ್ಠೆ ಜಾರ್ಜ್ ಯೂನಿವರ್ಸಿಟಿ ಪ್ರಕಟಿಸಿದ ವಿಶ್ವದ ಪ್ರಭಾವಿ ವ್ಯಕ್ತಿಗಳಲ್ಲಿ ಭಾರತದಿಂದ ಆಯ್ಕೆಯಾದ ಆ ಏಕ ವ್ಯಕ್ತಿಯನ್ನು ಕುರಿತು ಆ ಪುಸ್ತಕದ ಅಡ್ಮಿನಿಸ್ಟ್ರೇಟರ್ ಶೀರ್ಷಿಕೆಯಲ್ಲಿ ಶೇಖ್ ಅಬೂಬಕರ್ ಅಹಮದಿ ಸೆಕ್ರೆಟರಿ ಜನರಲ್ ಆಫ್ ಕೇರಳ ಬ್ಯಾಜ್ ಸುನ್ನಿ ಕಲ್ಚರಲ್ ಸೆಂಟರ್ ಮರ್ಕಸ್ ಸಖಾಫತಿ ಸುನ್ನಿಯಾ ಸ್ಕೆಟರ್ ವಿತ್ ರಿಸರ್ಚ್ ಆಫ್ ಸೌತ್ ಇಂಡಿಯಾ ಮುಸ್ಲಿಂ ಪಾಪ್ಯುಲೇಷನ್. ಕೇರಳ ಸುನ್ನಿ ಸಾಂಸ್ಕೃತಿಕ ಕೇಂದ್ರವಾದ ಮರ್ಕಸ್ ಸಖಾಫತಿ ಸುನ್ನಿಯಾದ ಪ್ರಧಾನ ಕಾರ್ಯದರ್ಶಿ ಶೇಖ್ ಅಬೂಬಕರ್ ಅಹಮದ್ ದಕ್ಷಿಣ ಭಾರತದ ಮುಸ್ಲಿಮರ ಅಭಿವೃದ್ಧಿಗಾಗಿ ಅಗಾಧವಾಗಿ ಸಮಿತಿಗೆ ಪಾತ್ರರಾಗಿದ್ದಾರೆ ಎಂದು ಅಂತಾರಾಷ್ಟ್ರೀಯ ಯೂನಿವರ್ಸಿಟಿವರೆಗೆ ಮೆಚ್ಚುಗಳಿಸಿದ್ದಾರೆ. ಈಗ ಜನಮನ್ನಣೆ ಗಳಿಸಿದ ಕಾಂದವರ್ ಉಸ್ತಾದ್ ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿ ಸಂಚರಿಸಿ ಮಾನವತೆ ಸಂದೇಶ ಸಾರಿದರು. ಆ ಪಾದರಸ ವ್ಯಕ್ತಿತ್ವವನ್ನು ಕಂಡು ಅದೆಷ್ಟೋ ಸ್ವಾಮೀಜಿಗಳು